ಯಾವ ಪಂಚಾಯತಿ ಯಾವ ಅಲ್ಲಿದೆಯೋ ಆ ಕೇಂದ್ರ ಶಾಲೆಯಿಂದ ನೀವು ಬಂದಿದ್ದೀರಿ. ಹೀಗಾಗಿ ನಿಮ್ಮನ್ನು ನಾವು ರಿಸೋರ್ಸ್ ಪರ್ಸನ್ ಅಂತ ಕರಿತೀವಿ, ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ತಂಡದ ನಾಯಕರು ಅಂತ ಬೆಳೆದಿದ್ದ ಕಾನೂನು ತಂಡದ ನಾಯಕರು ಸ್ವಯಂ ಸೇವಕರು ಅಂತ ಒಂದು ಪರಿಕರ ಬಂದಿದೆ, ಅದನ್ನು ಕಂಡಿಷನ್ ಹಳ್ಳಿಯಲ್ಲಿ ಇರುವಂಥವ್ರು ಸ್ವಯಂ ಸೇವಕರಾಗ್ತಾರೆ, ಪಂಚಾಯತ್ ಕೇಂದ್ರದಲ್ಲಿ ಇರುವಂಥವ್ರು ತಂಡದ ನಾಯಕರು ಆಗ್ತಾರೆ. ಇವ್ರ ಉದ್ದೇಶ ಏನಂತಂದರೆ ಪಂಚಾಯತ್ ಅಭಿವೃದ್ಧಿ ಇಲಾಖೆ ಒಂದು ಕಾರ್ಯಕ್ರಮಗಳಲ್ಲಿ ಶಾಲಾ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಒಂದು ಸಹಭಾಗಿತ್ವ ನಮಗೆ ಭಾವ ದಿನನಿತ್ಯ ಕೆಲಸ ನಿಮಗೆ ದಿನ ಒಂದು 8-10 ಗಂಟೆಗಳ ಕಾಲ ನಮ್ಮ ದಿನನಿತ್ಯ ಚಟುವಟಿಕೆ ಜೊತೆಗೆ ನಿಮ್ಮ ಗ್ರಾಮದ ಮಕ್ಕಳಿಗೆ ನಿಮ್ಮ ಶಾಲೆಗೆ ನೀವು ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ನಿಮ್ಮಿಂದ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಅಂತೇಳಿ ಹೆಚ್ಚುಗಳಿಗೆ ಆಂದೋಲನ ಅಂತೇಳಿ ಒಂದು 5-6 ಒಂದು ಪ್ರಕರಣ ಬಿಟ್ಟಿದ್ದೀರ ಗೊತ್ತಿದೆ ಗೊತ್ತಿರ ಏಟು ಕಡೆ ತರ್ಕೊಂಡು ಅಷ್ಟೇ ಕಡೆ ಎಲ್ಲಿ ಬಂದಿಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಬಂದಾಗ ಇದೇ APF ಆಫೀಸ್ನಾಗ ಹೇಳ್ತಿದ್ದೆ ಸ್ವಲ್ಪ ದಿನಗಳಲ್ಲಿ ಸಾರಿಗೆ ಮುಗಿಸ್ತಾವ ಕೀಲಿ ಹಾಕ್ತಾವೋ ಹುಷಾರಿದೆ ಅಂತ ಹೇಳ್ತಿದ್ದೆ ನಾವು ಹೆಂಗೆ ಅಂತ ತೊಗೊಂಡಿದ್ವಿ. ವರ್ಷ 2,000 3,000 ಕೀಲಿ ಹಾಕಬೇಕಾಯ್ತಾರೆ, 3,000 ಸಾಲಿ ಕೀಲಿ ಹಾಕ್ಯಪ್ಪ ಅಂದ್ರೆ ಅಲ್ಲಿ 10,000 ಟೀಚರ್ಸ್ ಹುದ್ದೆಗಳು ಹೋಗ್ಬಿಡ್ತಾವೆ, 1,000 ಹೋಗ್ಬಿಡ್ತಾವೆ. ಯಾಕೆ ಉಂಟು ಎಕಡೆ ಉಂಟಾವ ಸರ್ಕಾರ ಏನು ಖರ್ಚು ಸುಮಾರು 2 ಅಲ್ಲಿ ಕೂಡ 9 ಭಾಷೆಯಲ್ಲಿ ಬರ್ತದೆ. ನಮ್ಮ 4 ರಾಜ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೆದಿದೆ, ಅದು 9 ಭಾಷೆಯಲ್ಲಿ ಬರ್ತದೆ. ಕರ್ನಾಟಕ, ಒರಿಸ್ಸಾ, ಗುಜರಾತ್, ತಮಿಳುನಾಡು ಈ 4 ಸ್ಟೇಟ್ನಲ್ಲಿ ನಾವು ಕರ್ಕೊಂಡು. ಮತ್ತು ಅಲ್ಲಿ ಕೂಡ ಬಿಲ್ಡಿಂಗ್ ಬ್ಲಾಕ್ ಯಾಪ್ ಅಂತ ಏನಿಲ್ಲ, ನಾನು ಅದು ಲಿಂಕ್ ಕೂಡ ಕಳಿಸ್ಕೊಡ್ತೀನಿ. ಬಿಲ್ಡಿಂಗ್ ಬ್ಲಾಕ್ ಯಾಪ್ ಏನಿದೆಯಲ್ಲ ಅದು 270 ಸರಳವಾದಂಥ ಮಕ್ಕಳಿಗೆ ಗಣಿತಕ್ಕೆ ಕೂಡ ಮತ್ತೆ ಯಾವುದೂ ಟೆಕ್ಸ್ಟ್ ಬುಕ್ ವರ್ತ ಆಗಿಲ್ಲ, ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟ ಶಾಲೆಗೆ ಸಂಬಂಧಪಟ್ಟ ಭಾಳ ಸರ್ ಆ ಮಕ್ಕಳಿಗೆ ಏನಾಗಬೇಕು ಆ ಸೌಂಡ್ ಬರ್ತದೆ, ಸೌಂಡ್ ಬರ್ತದೆ, ಸ್ಟಾಪ್ ಬರ್ತದೆ, ಸ್ಮೈಲಿಂಗ್ ಬರ್ತದೆ, ಎಲ್ಲ ಬರ್ತದೆ. ಆ ಮಕ್ಕಳು ಗೇಮ್ ಆಡಿದಂಗೆ ಆಗಿರ್ಬೇಕು, ಗೈಡ್ಸ್ಬೇಕು ಈ ಗೇಮ್ನಿಂದ ಡೈವರ್ಟ್ ಮಾಡ್ತೀವಿ. ಈ ಗೇಮ್ ಇಲ್ಲ ಇದೇನು ದಿನ ಆಡ್ತಾರೆ ಕ್ಯಾಂಡಿ ಕ್ರಶ್ ಅಂತ, ಯಾವ ಕಾರ್ ಇಲ್ಲ ಅಂತ, ಬೈಕ್ ಇಲ್ಲ ಅಂತ ಏನೇನು ಆಡ್ತಾರೆ ಗೇಮ್ಗಳು. ನಾವು ಕೊಡೋಂಥ ಯಾವ ಯಾಪ್ ಇರೋಂಗಿಲ್ಲ, ಮೊಬೈಲ್ ಕೊಡ್ತೀವಿ. ಒಂದು ತಾಸು ಇದ್ಕೊಂಡು 4-5 ಆ್ಯಪ್ಗಳು ಬಂದಿರ್ತವೆ, ಅದು ಮತ್ತು ಕೆಲವೊಂದು ಹುಷಾರಿದ್ರು ಡಿಲೀಟ್ ಮಾಡ್ಕೊಡ್ತಾರೆ ಆ್ಯಪ್ಗಳು ಡಿಲೀಟ್ ಮಾಡಿ ಅಷ್ಟು ವಿಷಯಕ್ಕೆ ಹೌದಾ. ನಾವೇನು ಮಾಡ್ತೀವಿ ಡೈರೆಕ್ಟ್ ಮಾಡಿ ಅಂದರೆ ಒಂದು ಮಗು ಶಾಲೆಯಲ್ಲಿ ಕಲೀಲಿ ಅದನ್ನಂತರ ಮಗು ಕೊಡ್ತಾ ಇರ್ತದೆ. ಅದು ಬಿಲ್ಡಿಂಗ್ ಬ್ಲಾಕ್ ಯಾಪ್ ಲಿಂಕ್ ಕಳಿಸ್ತೀವಿ ನಿಮಗೆ. ಇಡೀ ಜಿಚ್ಚೆದಲ್ಲಿ ಅದು ಎಲಿಫ್ಯಾಂಟ್ದು ಒಂದು ಚಿತ್ರ ಇದೆ, ಓಪನ್ ಆಗುತ್ತೆ ನಿಮಗೆ. ತರಗತಿ ವಾರ ಇದೆ, ತರಗತಿ ವಾರ 1ನೇ ತರಗತಿ 2ನೇ ತರಗತಿ ಇಷ್ಟು ತರಗತಿ ವಾರ ಇದೆ. ಮತ್ತು NCERT ಇದೆ, ಕನ್ನಡ ಇದೆ, ಇಂಗ್ಲೀಷ್ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಮಕ್ಕಳು ಮೊಬೈಲ್ ಬಳಸೋದಾದರೆ ಇದನ್ನು ಬಳಸಿದೆ ಅಂತ ಈ ಆಟವನ್ನು ಇದು ಮಾಡ್ತಾರೆ. ನೀವು ಅದನ್ನು ಬಳಸ್ಬೇಕಂದ್ರೆ ಶಾಲೆಗೆ ನಾವು ಕನ್ವರ್ಟ್ ಆಗಿದೆ. ಇದು ದೀಕ್ಷೆ ಆಗಿದೆ, ಇದು ಎರಡನೇದು ದೀಕ್ಷೆಗೆ ಇದಾಗಿದೆ. ಅದಾದ ನಂತರ ಇನ್ನೊಂದು ಶಿಕ್ಷಕರಿಗಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಪ್ರತಿಬಿಂಬ ಅಂತ ಒಂದು ಪ್ರತಿಬಿಂಬ ಅಂದರೆ ಅದಕ್ಕೆ ಬಾಡ್ಕಾಸ್ಟ್ ಅಂತ ಕರಿತೀವಿ ನಾವು. ಪ್ರತಿಬಿಂಬ ಅಂತ ಹೇಳಿದ್ರೆ ಇನ್ಸ್ಪೈರ್ ಅವಾರ್ಡ್ ಅಂತ ಕೊಡ್ತಾರೆ ಶಾಲೆ. ಇನ್ಸ್ಪೈರ್ ಅಂದರೆ ಸ್ಫೂರ್ತಿ ಅಂತ ಇನ್ನೊಂದು ಇನ್ಸ್ಪೈರ್ ಅಂತಂದರೆ ಇನ್ನೊಬ್ಬರಿಗೆ ಒಂದು ಸ್ಫೂರ್ತಿ ಕೊಡೋದು. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಕೋವಿಡ್ ಟೈಮಿಂದ ಪ್ರಾರಂಭ ಮಾಡಿದ್ವಿ. ಇಡೀ ಶಿಕ್ಷಣ ಇಲಾಖೆದವರು ಮಾಡೋದು ಬೇರೆ, ಅವ್ರು ಪಾಡ್ಕಾಸ್ಟು ಮಾಡಲಿಕ್ಕೆ ಇದು ನಾವು ಬಾನುಲಿ ಕೇಂದ್ರ ಟೈಪ್ ಮಾಡ್ತಾ ಇದ್ದೀವಿ. ರೇಡಿಯೋದಲ್ಲಿ ಬಾನುಲಿ ಕೇಂದ್ರ ಅಂತ ಅದೇ ರೀತಿಯಾಗಿ ಪ್ರತಿಬಿಂಬ ಮೇಲೆ ವಿಶ್ವಾಸ ಇದೆ. ಇಲ್ಲಿವರೆಗೆ 4 ವರ್ಷ ಮಾಡಿರೋ ಬರಲ್ಲ, 4 ವರ್ಷ ಮಾಡಿ ಅದೇ ರೀತಿ ಬರ್ತದೆ. ನಮಗೇನು ಇನ್ನೊಂದು ಸಮಸ್ಯೆ ಅದೇ ರೀತಿ ಬರ್ತದೆ. ಮಗುವಿಗೆ ಗೊತ್ತಾಗುತ್ತೆ, ನೀವನ್ನು ಸಪೋರ್ಟ್ ಮಾಡಿ ಏನಾಗುತ್ತೆ. ನಾವು ಹಿಂಗೆ ದುಡ್ಡು ದೊಡ್ಡ ಎಸ್ ಕಷ್ಟ, ನಾವು ದುಡ್ಡು SSL ಚಾರ್ಜ್ ದೊಡ್ಡದವ್ರು ಯಾರಿಲ್ಲ, ಮೋಡಿಗಿಂದ ಏನಾಗುತ್ತೀವಿ ದೊಡ್ಡದವ್ರು. ಈಗೆಲ್ಲ ನಾವು ದೊಡ್ಡಬಿಟ್ಟು ಕೈ ಮೇಲೆ ಬೊಟ್ಟ ಮೇಲೆ ಬಟ್ಟಿಟ್ಟಿದ್ವಿ, ಬೊಟ್ಟ ಮೇಲೆ ಬಿಟ್ಟಿರ್ತೀವಿ, ಬೆಲೆ ಮೇಲೆ ಬಂದಿದ್ವಿ SSL. ಅವರೆಲ್ಲ ಓದಿರ್ತಾರೆ, ನಾವು ಬೊಟ್ಟ ಮೇಲೆ ಬಟ್ಟಿಟ್ಟು ಅವ್ರು ಒಬ್ಬರು ಬಂದಿಲ್ಲ, ನೆನೆ ಬೋರ್ಡ್ ಐತಿ ಅವ್ರು. ನಾವು ಏನು ಮಾಡ್ಬೋದು, ಅಲ್ಲಿ ತಂದು ದೊಬ್ಬಿರಿ ಅವ್ರಿಗೆ ದೊಬ್ಬಿರಿ. ಈಗ ದೊಬ್ಬಕ್ಕೆ ಬರೀ ಅಂತಾರೆ ಯಾರಿಲ್ಲ ಅದು, ಮತ್ತು ನಾವೇ ತಪ್ಪು ಬಂದಿತ್ತು ಬೋರ್ಡ್ ಐತಿ ಅಂತ ಮತ್ತೆ ಯಾರು ಇರ್ತಾರೆ ಇರ್ತಾರೆ. ಏ ನಡಿ 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 ಅಂತೇಳಿ ದೊಬ್ಬೆ ಕಳಿಸ್ಬಿಟ್ರು ಸಾಯಂ ಸಾಯಿ ಇರೋದಿಲ್ಲ. ಅವ್ರು ಇದು ತಿಂದು ನೋಡ್ತಾರೆ ಒಪ್ಪಿಸ್ತಾರೆ, ನಾನು ಇಲ್ಲಿ ತಂಗೆ ಎಷ್ಟು ದೊಡ್ಡದಲ್ಲಪ್ಪ ಈ ತಂಗೆ ಒಬ್ಬರು ಇಲ್ಲಲ್ಲ. ನಾನು ಹೆಂಗೆ ವಿಚಾರ ಮಾಡ್ತೀನಿ, ನಾನು ಅಂತ ಹುಡುಗ ಹೆಂಗೆ ವಿಚಾರ ನಾನು ಹೆಂಗೆ ವಿಚಾರ ಮಾಡ್ತೀನಿ. ಕೈ ಕೊಡೋ ಇಲ್ಲ ಹೆಚ್ಚೆಮಲ್ಲಿ ಬಂದ ಒಪ್ಪು ಯಾಕೆ ಸರ್ ಇಲ್ಲಿ ತಂಗೆ ದೊಡ್ಡ ಸರ್ ಯಾರು ಒಬ್ಬರಿಗೆ ನೀವು ಪರೀಕ್ಷೆ ನಡೆಸೋದ್ರಂತ ಒಬ್ಬರು ಇಲ್ಲ ಇನ್ನೊಬ್ರು ಯಾರು ಮಾಡಿ ನನಗಂತೂ ಹಿಂಗೆ ಆಗಿದೆ ಅದು ಈಗ ಮತ್ತೆ ನನ್ನ ತಪ್ಪಲ್ಲ ಇದು ನನ್ನ ನ್ಯಾಯ ಸರ್ ಅಂತ ಟೈಪ್ ಮಾಡೋದು ಅದಾದಂತೂ ಬೇರೆ ಬರ ಏನು ಬಚ್ಚಿರೋಲ್ಲ.
ನಿಮ್ಮ ಶಾಲೆಗೆ ಆಗಿದೆ ಇಲ್ಲ ಅಂತ ನೋಡಿಗೆ ಸರಿ ವಾಟ್ಸಪ್ನಲ್ಲಿ ಆಗಿದೆ ಅಂದ್ರೆ ಆಗಿದೆ ಅಂತ ಮುಖ್ಯ ಇಲ್ಲಂದ್ರೆ ಇಲ್ಲ ಅಂತ ನಾವು ಅದು ಜಿ ಟಿ ಪಿ ಒಂದು ಆರ್ಡರ್ ಮಾಡಿದ್ವಿ ಅದು ಎಲ್ಲ ಕಡೆ ಬರ್ತದೆ ಅಂತ ತಿಳಿದಿದೆ ಅದೊಂದು ಯಾರಿಗೆ ಅದೊಂದು ಅಂದರೆ ತಿಂಗಳಲ್ಲಿ ನಿಮಗೆ ನಾವೇನಂತೀವಿ ಶಾಲೆ ಬಿಟ್ಕೊಡಂತೀವಿ ಶಾಲೆಗೆ ಇರೋದ್ರಿಂದ ಬಿಟ್ಕೊಡೋದು ಪ್ರಶ್ನೆ ಮಾಡಿದ್ರು ಹೊರಗಿನವರಾದ್ರೆ ನಾವೇನಂತೀವಿ ಗೊತ್ತಂದ್ರೆ ವಾರಕ್ಕೆ ಒಂದು ಸಾವಿರ ಒಂದು ಅರ್ಧ ಗಂಟೆ ಒಂದು ಗಂಟೆ ಶಾಲೆಗೆ ಹೋಗ್ಬೇಕು ನಾವು ಹೇಳ್ಕೊಂಡು ಅವ್ರು ಹೋಗ್ಬಾರ್ದಂತ ನಾವು ಹೇಳ್ಕೊಂಡು ತಾವೇ ಹೋಗ್ಬಾರ್ದಂತ ಒಂದು ಸಂಸ್ಕೃತಿ ವಾರಕ್ಕೆ ಒಂದು ಸಾವಿರ ಶಾಲೆ ಬೆಳೆಸ್ಕೊಂಡು ಹೋಗ್ಬೇಕು ಏನಾಗ್ತಾಯಿದೆ ಆದಿತ್ಯ ನೀವು ಟೀಚರ್ ಇರೋದ್ರಿಂದ ಎಲ್ಲರೂ ಇರೋದ್ರಿಂದ ಇದಕ್ಕೆ ಯಾವುದೂ ಅನುದಾನ ಇರೋದ್ರಿಂದ ಇದು ನಮ್ಮ ದಿನನಿತ್ಯ ಕೆಲಸದಲ್ಲಿ ನಮ್ಮ ಒಂದು ಏನಂತಂದರೆ ಹೇಳ್ತಿದ್ದಕ್ಕೆ ಆಂದೋಲನ ಶಾಲೆ ಒಂದು ಪರಿಸರವನ್ನು ಉತ್ತಮಪಡಿಸಲು ನಾವು ನೀವು ಕೆಲಸ ಮಾಡುವಂಥದ್ದು ಇದು ಏನಂತಂದ್ರೆ ನಿಮಗೆ ಹಾಗಾದರೆ ನೀವು ಇನ್ನೊಂದು ಈ ಯೋಜನೆಯಲ್ಲಿ ರೈತರು ಆಂದೋಲನ ಯೋಜನೆಯಲ್ಲಿ ನಾವೊಬ್ಬ ಪ್ರತಿನಿಧಿ ಇದ್ದೀವಿ ನಾವೊಬ್ಬ ಸದಸ್ಯತ್ವ ಇದು ಅಂಬೋದು ಭಾಳ ಒಳ್ಳೆಯ ವಿಚಾರ ನಿಮಗೊಂದು ಸರ್ಟಿಫಿಕೇಟ್ ಮಾಡಿ ಒಳ್ಳೆ ಸರ್ಟಿಫಿಕೇಟ್ ಮಾಡಿ ಅದು ಒಂದು ಸಾಧ್ಯ ಆದರೆ ನೀವೆಲ್ಲ ಫೋಟೋ ಕೊಟ್ಟರೆ ಐ ಡಿ ಕಾರ್ಡ್ ನೋಡೋದು ಇಷ್ಟು ನಾವು ಆಲೋಚನೆ ಇದೆ ಐ ಡಿ ಕಾರ್ಡ್ ಕೂಡ ಕೊಡಬೇಕು ನಿಮಗೆಲ್ಲ ಒಂದು ಐ ಡಿ ಕಾರ್ಡ್ ಕೂಡ ಒಂದು ಉತ್ತಮವಾದ ಅಚ್ಚರ ಕೊಡಿಸಿದೆ ಒಂದು ಐ ಡಿ ಕಾರ್ಡ್ ಮಾಡಿಕೊಡ್ಬೇಕು ಅನ್ನೋದು ಒಂದು ಆಲೋಚನೆ ಇದೆ ಸದ್ಯದಲ್ಲಿ ಅದು ಇಲ್ಲ ಅದೊಂದು ಇದೆ ಅದಾದ ನಂತರ ಇನ್ನೊಂದು ಹೇಳಬಲ್ಲೆ ಅಶುರ್ ಕೊಡೋಲ್ಲ ನಮ್ಮದು ಒಂದು ಎನ್ ಜಿ ಒ ಆಪರ್ಚುನಿಟಿ ಅವ್ರ ಜೊತೆಗೆ ಸರ್ ಪ್ರವಾಡಿಕೆ ಅಂತೆಲ್ಲ ಮಾಡಿದ್ವಿ ಎನ್ ಜಿ ಒ ಸುಮಾರು ಎನ್ ಜಿ ಒಗಳ ಸುಮಾರು ಸಂಪರ್ಕದಲ್ಲಿ ನಾವು ಡಿ ಸಿ ಕೆ ಡಿ ಪಿ ಮೀಟಿಂಗ್ ಅಂತ ಹೇಳ್ತೀವಿ ಗೊತ್ತಾಗ್ಬೇಕು